ಬೆಳಗಾವಿ ಬಿ ಜೆ ಪಿಯಲ್ಲಿ ನಾಯಕರ ನಡುವೆ ಗುದ್ದಾಟ ರಮೇಶ್ ಜಾರಕಿಹೊಳಿ ವಿರುದ್ಧ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕಿಡಿ ಹೀಗಾದರೆ ಪಕ್ಷಕ್ಕೆ ಈ ನಡೆ ಸಿಎಮ್ಗೂ ದೂರು ಕೊಟ್ಟಿದ್ದೇಕೆ ಎಂಪಿ ಪಿ ಯಶಸ್ವಿ ನಮಸ್ಕಾರ ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ಸೊ ಬೆಳಗಾವಿಗೆ ಒಂದು ರೀತಿ ಸಿ ಎಂ ಥರ ಬಿ ಜೆ ಪಿಯಲ್ಲಿ ಅನ್ನೋ ಒಂದು ಚರ್ಚೆ ಆಗುತ್ತೆ ಆಗಾಗ ಬೆಳಗಾವಿಯಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅಂದರೆ ಕೆಲವೊಂದಿಷ್ಟು ಕ್ಷೇತ್ರವನ್ನು ಜಾಸ್ತಿ ಮಾಡ್ಕೊಬೇಕು ಅಂದರೆ ರಮೇಶ್ ಜಾರಕಿಹೊಳಿ ಎಲ್ಲದಂಗೆ ಕೇಳಬೇಕು ಅನ್ನೋ ಒಂದು ಮಾತು ಈಗ ರಮೇಶ್ ಜಾರಕಿಹೊಳಿ ವಿರುದ್ಧ ಬಿ ಜೆ ಪಿಯ ರಾಜ್ಯಸಭಾ ಸದಸ್ಯ ಇರನ್ನು ಕಡಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಮಾಡಿದ ಸರಿಯಲ್ಲ ಶಿಷ್ಟಾಚಾರ ಉಲ್ಲಂಘನೆ ಒಂದು ಕಡೆ ಆದರೆ ಯಾವುದೊಂದು ಸಣ್ಣ ಡ್ಯಾಮ್ ವಿಚಾರವಾಗಿ ಗೋಕಾಕ್ನಲ್ಲಿ ಒಂದು ಡ್ಯಾಮ್ ಪೂಜೆ ಗುದ್ಲಿ ಪೂಜೆ ವಿಚಾರವಾಗಿ ಇವರಿಗೆ ಕೊಟ್ಟಿರಲಿಲ್ಲ ಆಹ್ವಾನ ಕೊಟ್ಟಿರಲಿಲ್ಲ ಇವ್ರನ್ನ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಅವರೇ ಹೋಗಿ ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಜೊತೆಗೆ ಅದಕ್ಕೆ ಸ್ಪಷ್ಟನೆಯನ್ನು ಕೇಳಿದಾಗ ಅದು ಖಾಸಗಿ ಕಾರ್ಯಕ್ರಮ ಥರ ಮಾಡಿದ್ದೀವಿ ಗೌರ್ಮೆಂಟ್ ಕಾರ್ಯಕ್ರಮ ಅಲ್ಲ ಅದು ನಾನು ಸಿ ಎಮ್ಗೆ ಹೇಳಿದ್ದೀನಿ ಅನ್ನೋ ಥರ ಮಾತನಾಡಿದರು ರಮೇಶ್ ಜಾರಕಿಹೊಳಿ ಅದಕ್ಕೆ ಮತ್ತೆ ಕೌಂಟರ್ ಕೊಟ್ಟರು ಹಿರಣ್ಣ ಅವರು ಒಂಬೈನೂರ ನಲವತ್ತೆಂಟು ಕೋಟಿ ಪ್ರಾಜೆಕ್ಟ್ ಅದು ಸರ್ಕಾರದ ದುಡ್ಡು ಪ್ರೈವೇಟ್ ದುಡ್ಡಲ್ಲ ಆಮೇಲೆ ಲಕ್ಷಾಂತರ ರೂಪಾಯಿ ಕೊಟ್ಟು ಪತ್ರಿಕೆಗಳಲ್ಲಿ ಟಿ ವಿಯಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ ಇದು ಖಾಸಗಿ ಕಾರ್ಯಕ್ರಮ ಹೆಂಗಾಗುತ್ತೆ

ಇದುವರೆಗೆ ಎಷ್ಟು ಪ್ರೋಟೋಕಾಲ್ ಪ್ರಶ್ನೆ ಮಾಡೋರು ಸತೀಶ್ ಜಾರಕಿಹೊಳಿಗೆ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಎರಡರಿಂದ ಮೂರು ನಾಲ್ಕು ಕ್ಷೇತ್ರ ಗೆಲ್ಸೋ ಕೆಪಾಸಿಟಿ ರಮೇಶ್ ಜಾರಕಿಹೊಳಿಗಿದೆ ಸಿಡಿ ಪಾಡಿ ಗಿಡಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಶಿಷ್ಯ ಲಕ್ಷ್ಮಣ್ ಸವದಿ ಸೋಲ್ಸಿ ಮಹೇಶ್ ಕುಂಪಳ್ಳಿಗೆ ಗೆಲ್ಸ್ಕೊಂಡಿದ್ದೇ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೂ ಶಕ್ತಿ ಇಲ್ಲ ರಮೇಶ್ ಜಾರಕಿಹೊಳಿಗ ಶಕ್ತಿ ಇದೆ ನಾನು ಹೇಳ್ತಾ ಇರೋದು ನಾನು ಕುತ್ಕೊಂಡ್ ಅವ್ರ ಯಾವ ಕ್ರಿಮಿನಲ್ ಎಷ್ಟ್ ವಿಡಿಯೋ ಬಂದವೆ ಅಂತ ನಾನ್ ಪಟ್ಟಿ ಮಾಡಲ್ಲ ರಾಜಕಾರಣಿಯಾಗಿ ಒಂದ್ ಶಕ್ತಿ ಇದೆ ಕಿತ್ ಬಿಸಾಕ್ಲಿ ಅಂತಂದ್ರೆ ಅಂತಂದ್ರೆ ತಾನೇ ಪಾರ್ಟಿ ವಜಾ ಮಾಡ್ಲಿ ಪಾರ್ಟಿಯಿಂದ ವಜಾ ಮಾಡ್ಲಿ ಮಾಡೋ ಇದ್ಯಾ ಪ್ರೋಟೋಕಾಲ್ ತನ ಕೇಳ್ತಾ ಇರೋದು ಇವ್ರು ಬಿಜೆಪಿ ಎಂ ಎಲ್ ಎ ಬಿಜೆಪಿ ರಾಜ್ಯಸಭೆ ಎಂಪಿ ರಾಜ್ಯಸಭೆ ಮೆಂಬರ್ ತನಕ ಕೇಳ್ತಿರೋದು ಹಂಗಾರ ವಜಾ ಮಾಡ್ಬಿಟ್ಟು ಬಿಜೆಪಿಯಿಂದ ನಿಂತ್ಕಳ್ಳಿ ಇವ್ರಲ್ಲಿ ಈರಣ್ಣ ಕಡಾಡಿ ತಾನೆ ಹೌದು ನಿಂತ್ಕಳ್ಳಿ ಗೋಕಾಕಲ್ಲಿ ಪಾರ್ಟಿ ಕಟ್ಟುವಕ್ಕಿಂತ ಪಾರ್ಟಿ ಕಿತಾಕಕ್ ಒಂದಷ್ಟ ಗಿರಾಕಿಗಳು ಇರ್ತಾರೆ ಅದೇ ತರಡನೇ ಕಡಾಡಿ ಅಡಿ ಕಾಣ್ತವ್ರಷ್ಟ ಪ್ರೋಟೋಕಾಲ್ ಕಾಂಗ್ರೆಸ್ ಅವ್ರನ್ನ ಎಷ್ಟು ಪ್ರಶ್ನೆ ಮಾಡೋರೇ ಅದನ್ನ ಹೇಳ್ತಾ ಇರೋದು ಯಾರ್ಮೇಲೆ ಸಂಘರ್ಷ ಮಾಡ್ತಿದ್ದೀರಿ ನಿಮ್ಗೆ ಆಗೋದಿಲ್ಲ ಅಂತಂದಷ್ಟು ನೀವು ಪ್ರಭಾವಿ ಯಾರ ತಾಕತ್ತಿರ ಕಿತಾಕಿ ರಮೇಶ್ ಜಾರಕಿಹೊಳಿನ ಪಾರ್ಟಿಯಿಂದ ಕರಿತಾ ಇಲ್ಲ ಅಂತ ಹಂಗ್ ನೋಡ್ರೆ ರಮೇಶ್ ಜಾರಕಿಹೊಳಿ ಪ್ರೋಟೋಕಾಲ್ ವಿಚಾರ ಬಂದಾಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಶಿವಾಜಿ ಪ್ರತಿಮೆ ಬಂದ್ವಲ್ಲ ವಿಚಾರ ಅದನ್ನ ತಕೊಂಡು ಟಾಸ್ಕ್ ನ ಸಿಎಂ ಕಲ್ ಉದ್ಘಾಟನೆ ಮಾಡಿಸಿದ್ರು ಅದೇ ರಮೇಶ್ ಜಾರಕಿಹೊಳಿ ಯಾವ ತರ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋರಾಟ ಮಾಡಿದಾರ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಕ ನಿಂತ್ಕೊಂಡು ಭಾಷಣ ಮಾಡ್ತಾರೆ ಇದೇ ಈರಣ್ಣ ಕಡಾಡಿ ಇದೇ ಈರಣ್ಣ ಕಡಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಕದಲ್ಲಿ ನಿಂತ್ಕೊಂಡು ಪಂಚಮಸಾಲಿ ಹೋರಾಟದಲ್ಲಿ ಭಾಷಣ ಮಾಡಿದ ಸಮಾಜದ ಹೋರಾಟ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಸಮರ ಸಾರಿರೋದಕ್ಕೆ ಇವ್ರು ಸಮರ ಸಾರ್ಥವ್ರೆ ಹ್ಮ್ ಈರಣ್ಣ ಕಡೆ ಅಡಿಗೆ ಪಾರ್ಟಿಗಿಂತ ಪಂಚಮಸಾಲಿ ಇಂಪಾರ್ಟೆಂಟ್ ಅನ್ನೋದು ಕಾಣ್ತಾ ಇತ್ತು ಲೈಕ್ ಇವೆಲ್ಲ ನೋಡಿದಾಗ ಮೇಲ್ನೋಟಕ್ಕೆ ಹಾಗೆ ನೋಡ್ರೆ ಪಕ್ಷಕ್ಕೆ ವಿರುದ್ಧವಾದಾಗಿ ಹೆಚ್ಚು ಕಮ್ಮಿ ರಮೇಶ್ ಜಾರಕಿಹೊಳಿಗಿಂತ ಇವರೇ ನಡ್ಕೊಂಡಂಗೈತೆ ಎಷ್ಟು ಹ್ಮ್ ಹಂಗ ಹೇಳ್ತೀರಾ ನೀವು ಈಗ ಯತ್ನಾಳ್ ಹೋಗಿದ್ರ ಹೊರಟಕ್ಕೆ ಹೋರಾಟಕ್ಕೆ ಈಗ ರಮೇಶ್ ಜಾರಕಿಹೊಳಿ ವಿರುದ್ಧ ಮಾತಾಡ್ತಾವರಲ್ಲ ಇವತ್ತು ಇಷ್ಟು ಅದು ಇದನ್ನೇ ಈರಣ್ಣ ಕರಾಡಿ ಫಸ್ಟ್ ಸುದ್ದಿ ಆಗ್ತಾ ಹಿಂಗೆ ಜೋರ್ ಸುದ್ದಿ ಪ್ರೋಟೋಕಾಲ್ ಪ್ರೋಟೋಕಾಲ್ ವಿಚಾರ ಪ್ರೋಟೋಕಾಲ್ ಸುದ್ದಿ ಹೌದು ಏನು ಎಲ್ಲಾ ಶಾಸಕರ ರಾಜ್ಯ ಎಲ್ಲಾ ಶಾಸಕರ ಎಲ್ಲಾ ಶಾಸಕರ ಉದ್ಲಿ ಪೂಜೆಗೆ ಹೋಗೋರ ಕರೆದ ಇದಾಗಿದೆಯಾ ಅಲ್ಲಿ ಹೆಂಗಾರೆ ಇಷ್ಟು ವರ್ಷ ಇರೋ ಮಾರ್ಚ್ ಐದು ತಾರೀಕು ಒಂದು ಟ್ವೀಟ್ ಮಾಡಿದ್ರು ಹ್ಮ್ ಸೋ ನೋಡೋಣ ಏನ್ ಮಾಡಿದ್ರು ಅಂತ ಒಂಬೈನೂರ ಕೋಟಿ ರೂಪಾಯಿಗಳ ಸರ್ಕಾರಿ ಯೋಜನೆಯನ್ನ ಪತ್ರಿಕೆಗಳಿಗೆ ಲಕ್ಷಾಂತರ ರೂಪಾಯಿ ಜಾಹೀರಾತ ನೀಡಿ ಶಾಸಕರೊಬ್ಬರು ಖಾಸಗಿ ಪೂಜೆ ಮಾಡಬಹುದು ಎಂಬ ಸತ್ಯ ಅತಿ ಬುದ್ಧಿವಂತರಿಂದ ನನಗೆ ಇಂದು ತಿಳಿದಿತು ಬುದ್ಧಿ ಇಲ್ಲದವರೆಗೂ ಇದನ್ನ ಅರ್ಥ ಮಾಡ್ಕೊಳ್ಬಹುದು ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ರಮೇಶ್ ಜಾರಕೋಳಿ ಅವರ ಒಂದು ಸಣ್ಣ ವಿಡಿಯೋವನ್ನ ಹಾಕಿ ಟ್ವೀಟ್ ಮಾಡಿದ್ರು ಎಂಪಿ ಸಾಹೇಬ್ರು ಅಂದ್ರೆ ಬಿಜೆಪಿಯನ್ನ ಮುಳುಗಿಸ್ ಬಿಜೆಪಿ ಹ್ಮ್ ಇಂಥ ಸವರ ಆಗಿಲ್ಲ ಡಿ ಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಕಾಂಗ್ರೆಸ್ನವ್ರು ಬಿಟ್ಟು ಬೇರೆಯವ್ರ ಕಾಲಿಡಕ್ ಆಗ್ತಿರಲ್ಲ ಯಾವ್ದು ಮಿನಿಸ್ಟರ್ ಬಂದು ಉದ್ಘಾಟನೆ ಮಾಡಕ್ಕೆ ಸಾಧ್ಯ ಇವತ್ತಿನವ್ರಿಗೆ ಇವತ್ತಿನವರಿಗೆ ಸುಧಾಕರ್ ಹೋಗಿ ಉದ್ಘಾಟನೆ ಮಾಡಿರೋದು ಬಿಟ್ರೆ ಬೇರೆ ಪಕ್ಷದ ಸಚಿವರು ಅವ್ರ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ ಆಗ್ತಿರ್ಲಿಲ್ಲ ಕೆಪಿಸಿಸಿ ಅಧ್ಯಕ್ಷ ಕ್ಷೇತ್ರದಲ್ಲಿ ಯಾಕೆ ಈ ವಿಷಯ ಹೇಳ್ತಾವ್ರಿ ಅಂತಂದ್ರೆ ಈರಣ್ಣ ಕಡಾಡಿ ಯಾರನ್ನೋ ಹುಲಿ ಬೇಟೆ ಆಡದಂಗ ಆಡ್ಬಿಟ್ಟಿದೀನಿ ಅಂತವ್ರೆ ಅಷ್ಟೊಂದು ಏನಾರ ಆ ಮಟ್ಟಿಗೆ ಪವರ್ಫುಲ್ ಆಗಿದ್ದಾರೆ ರಮೇಶ್ ಜಾರಕಿಹೊಳಿಗೆ ಟಿಕೆಟ್ ಮಿಸ್ ಮಾಡಿ ಈರನ್ನ ಕಡಾಡಿ ಕೋಕಾ ಕಲ್ ನಿಂತ ರಾಜ್ಯಸಭಾ ಎಂಪಿ ಆಗಿರೋದು ನೇರ ಚುನಾವಣೆ ಗೆದ್ದೋರು ಹೀರೋಗಳು ನಾಮ ನಿರ್ದೇಶನ ಕೊಂಡವರೆಲ್ಲಾರು ಹೀರೋ ಅನ್ಕೊಂಡ್ರದೇನು ಜಗ್ಗೇಶ್ ಎಲ್ ಎ ಕಲಿಲ್ಲ ತುರ್ವೇಕರಿ ಗೊತ್ತಲ್ಲ ಯಶವಂತಪುರ ಗೆಲ್ಲ ರಾಜ್ಯಸಭೆ ಕಳಿಸಿಲ್ವಾ ನೀವು ನಾಮ ನಿರ್ದೇಶನ ಕೊಂಡವರೆಲ್ಲಾರನ್ನೂ ಕೂಡ ಎಲ್ಲರೂ ಕೂಡ ಪವರ್ಫುಲ್ ಅನ್ಕೊಂಡ್ರೆ ಇದು ಯಾರು ಮುಂಬಾಗಿಲ ಮೂಲಕ ಹೋಗಕ್ಕಾಗಲ್ಲ ಅವ್ರ ಹಿಂಬಾಗಿಲ ಮೂಲಕ ಹೋಗ್ತಾರೆ ಈಗ ಸಿಂಪಲ್ ಶಿವ ಈಗ ರಮೇಶ್ ಜಾರಕಿಹೊಳಿ ಈಗ ಭೂಮಿ ಪೂಜೆ ಅದಲ್ಲ ಈ ತರ ವಿಪಕ್ಷದವರು ಎಷ್ಟು ಜನ ಇವ್ರನ್ನ ಯಾರಿಸಿರೋ ಸಂದರ್ಭದಲ್ಲಿ ಅವರೇ ಪಾರ್ಟಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೀರಲ್ಲ ಮಾತಾಡ್ತಿರ್ ವಿರೋಧ ಮಾಡ್ತಿದಿರ ಅನ್ನೋದಾದ್ರೆ ನಿಮ್ಗೆ ಜಿದ್ದು ರಮೇಶ್ ಜಾರಕಿಹೊಳಿ ಮೇಲೆ ಪ್ರೋಟೋಕಾಲ್ ಮೇಲೆ ಅಲ್ಲ ಯಾಕಂದ್ರೆ ಆ ಪ್ರೋಟೋಕಾಲ್ ಇದುವರೆಗೆ ಉಲ್ಲಂಘನೆ ಆಗ್ಬಿಟ್ಟವೆ ರಮೇಶ್ ಜಾರಕಿಹೊಳಿ ಕರಿಬೋದಾಗಿಪ್ಪ ಇಲ್ಲ ಆಫೀಸರ್ ಅಂತ ಅದಕ್ಕೆ ಮ್ಯಾಟರ್ ನಿಮ್ಗೆ ಹೇಳ್ತಾ ಇರೋದು ಇದು ಅಪೋಷನ್ ಎಷ್ಟೋ ಸ್ಕಿಪ್ ಮಾಡಿದಾಗ ಬಂದಿಲ್ಲ ವಿಷಯ ಇಲ್ಲಿ ರಮೇಶ್ ಜಾರಕಿಹೊಳಿನ ಕಾಣಕ್ಕೆ ಬಂದಾಯ್ತ ಅಷ್ಟೇ ಏನಿಲ್ಲ ಆಮೇಲೆ ಅವ್ರು ಮಾತಬೇಕಾದ ಹೇಳ್ತಿದ್ರು ಏ ನಾವೆಲ್ಲ ಒಟ್ಟಾಗಿ ಎಲೆಕ್ಷನ್ ಮಾಡ್ತೀವಿ ಹದಿನೆಂಟು ಕ್ಷೇತ್ರ ಇದೆ ಹದಿನೆಂಟರಲ್ಲಿ ಟ್ರೈ ಮಾಡ್ತೀವಿ ಬಟ್ ಹದಿನೆಂಟ್ ಗೆಲ್ತೀವಿ ಅಂತ ಇದೇ ಈರಣ್ಣ ಅವ್ರು ಹೇಳ್ತಾ ಇದ್ರು ಈರಣ್ಣ ಅವರು ಓಕೆ ಹ್ಮ್ ಇದೆಲ್ಲ ಬೇಡ ಹ್ಮ್ ಬೆಳಗಾವಿ ಗ್ರಾಮೀಣದ ಉಸ್ತುವಾರಿ ಈರಣ್ಣ ಕಡಾಡಿ ಹ್ಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರಕ್ಕೆ ಈರಣ್ಣ ಕರಾಡಿ ಇನ್ಚಾರ್ಜ್ ಕೊಡಿ ಪಂಚಮಸಾಲಿ ಮತ್ತೆಸಿಮಾ ಪಾಟಿ ರಾಜಕೀಯ ನಿಮ್ದು ಕೊಡೋದನ್ನ ಇನ್ಚಾರ್ಜ್ ರಮೇಶ್ ಜಾರಕಿ ಗೋಕಾಕ್ ಪಪ್ಪ ಪಾಡ್ ಪಾಡ್ಗೋರ್ ಮಾಡ್ಕೋ ಬರ್ತಾರೆ ಲಕ್ಷ್ಮಿ ಹಬ್ಬಾಳ್ಕರ್ ವಿರುದ್ಧ ಚುನಾವಣಾ ಬಿಜೆಪಿನ ಗೆಲ್ಸ ಕಾಲಿಲ್ಲ ಈರಾಣ ಕಡಾಡಿ ಕೈಲಿ ಅಂತಂದ್ರೆ ರಾಜೀನಾಮೆ ಕೊಟ್ಬಿಡ್ತಾರ ರಾಜ್ಯಸಭೆಗೆ ಕೊಡ್ತಾರ ಹ್ಮ್ ಈರಣ್ಣ ಕಡಾಡಿ ಒಂದು ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಲು ಸಾಧ್ಯವಿಲ್ಲದಿದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತಾರಾ ಸಾಧ್ಯ ಇದೆಯಾ ಸಿಎಂ ಬಿಜೆಪಿ ಅವರ ಹೇಳಬೇಕು ಆಯ್ತಾ ಈಗ ಬಿ ಸಿಎಂಗೆ ದೂರ ಕೊಟ್ಟಿದ್ದಾರೆ ಏನಂದ್ರೆ ನನ್ನ ಕೈಲಿ ಏನು ಕಿಸಿಯಕ್ಕೆ ಆಗಲ್ಲ ಅಂದ್ರೆ ನಾನು ಸುಮ್ಮನಿರ್ಬೇಕು ರಾಜಕಾರಣ ಇವಲ್ಲ ಅಲ್ಲಿ ಏನಾರ ಈಗ ಸಹಜನ ನನ್ನ ರಾಜಕೀಯದಲ್ಲಿ ಹಿಂಗಿದೆ ಇಲ್ಲ ಇರ್ತವೆ ಅವ್ರದೇ ಪಾರ್ಟಿ ಅಂತಾನೆ ಮಾಡ್ಕೊಳ್ಳಿ ನಮ್ಮ ಪಾರ್ಟಿ ಅವ್ರ ತಾನೆ ಬಿಡಪ್ಪ ಅಂತ ಅನ್ಬೇಕು ಜಿದ್ದು ಬಿಜೆಪಿ ಫೈಟ್ ಮಾಡ್ಬೇಕಾಗಿದ್ದು ಎಗೇನೆಸ್ಟ್ ಕಾಂಗ್ರೆಸ್ ನಾಟ್ ಬಿಜೆಪಿ ಅಗೇನೆಸ್ಟ್ ಬಿಜೆಪಿ ಇಲ್ಲೇನಿದೆ ಈಗ ಜನೇಶ್ ಜಾರಕೋಳಿ ಮಾಡಿತ್ತು ನಿಮ್ಗೆ ಅದನ್ನೇ ಈ ವಿರೋಧ ಪಕ್ಷಗಳ ಕಿಚ್ಚಡದಲ್ಲಿ ಅರ್ಥ ಇದೆ ಅಪೋಸಿಷನ್ ಪಾರ್ಟಿ ಅವರವರೇ ಪಾರ್ಟಿಲಿಂಗ್ ಎಳ್ಕಂಡ್ ನಿಂತ್ಕಂಡ್ರೆ ಸಾಥ್ಸದೇನೈತೆ ಅಂತ ನಮ್ಮ ಕ್ಷೇತ್ರದಲ್ಲಿ ನೋಡ್ತಿದ್ವಿ ಜಾಸ್ತಿ ಅದನ್ನ ಹೇಳೋದು ಇಲ್ಲಿ ಸರೋತ್ ಬಚ್ಚಗೌಡ ಯಾವಾಗಲೂ ಹೇಳೋದು ಪ್ರೋಟೋಕಾಲ್ ಪ್ರೋಟೋಕಾಲ್ ಅಂತ ಅದನ್ನ ಕೇಳ್ತಾ ಇರೋದು ಇಲ್ಲ ಆದ್ರೆ ಶರತ್ ಇಂಡಿಪೆಂಡೆಂಟ್ ಎಂಟಿ ಬಿಜೆಪಿ ಇಲ್ಲೋಕೆ ಕಿತ್ತಾಟ ಓಕೆ ಬಿಜೆಪಿ ಪ್ರೋಟೋಕಾಲ್ ಕಿತ್ತಾಟ ಯಾಕೆ ಅಂತ ಹಂಗೂ ನಾನ್ ಕೇಳ್ತಾ ಇರೋದು ರಮೇಶ್ ಜಾರಕಿಹೊಳಿಗೆ ಎರಡ್ ಮೂರ್ ಗೆಲ್ಸ ತಾಕತ್ತಿದೆ ಹ್ಮ್ ಅಲ್ಲಿ ಪ್ರದರ್ಶನ ಕಿರಣ ಕಡಾಡಿ ಹ್ಮ್ ರಮೇಶ್ ನೀನ್ ಅವ್ ಮೂರ್ ಗೆಲ್ಸು ನಾನು ಇವ್ ಮೂರ್ ಗೆಲ್ಸ ಬರ್ಬೇಕು ಗಣೇಶ್ ಹುಕ್ಕೇರಿ ವಿರುದ್ಧ ಗೆಲ್ಸ್ಕೊಳ್ಳಿ ನಂಗಾರೆ ಹಂಗಲ್ಲ ಈಗ ಎಲ್ಲವೂ ಕೂಡ ಮೈದಾನ ರಾಜಕಾರಣ ಮಾಡಕ್ ಆಗಲ್ಲ ಹಾಗಲ್ಲ ರಾಜಕಾರಣ ಮಾಡ್ಬೇಕಲ್ಲ ಅದೇನಾಗತ್ತೆ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಬಿಜೆಪಿಯ ರಾಜ್ಯಸಭಾ ಮೆಂಬರ್ ಈರಣ್ಣ ಕಡಾಡಿಯ ಈ ಬಿಜೆಪಿ ಬಿಜೆಪಿಗೆ ಪೂರಕ ಅಲ್ಲ ಮಾರಕ ಹಂಗೂ ಶೋ ಮಾಡೋದಾದ್ರೆ ರಮೇಶ್ ನೀನ್ ಯಾವ್ದಾರ ಸವಾಲ್ ತಗೊಂಡ್ ಗೆಲ್ಸ್ಕಂಬ ನಾನು ಗೆಲ್ಸ್ಕೋತೀನ ಅಂತ ಬಂದ್ರೆ ಪಾರ್ಟಿ ಪೂರಕ ಅವ್ರವ್ರದ ಅವ್ರವರೇ ಬಿಚ್ಕಂಡ್ ನಿಂತ್ಕಂಡ್ರೆ ಕಷ್ಟ ಆಯ್ತವೆ ವೀಕ್ಷಕರ ನಿಮ್ ಪ್ರಕಾರ ರಮೇಶ್ ಜಾರಕಿಹೊಳಿ ಸ್ಟ್ರಾಂಗ್ ಈರಣ್ಣ ಕಡಾಡಿ ಸ್ಟ್ರಾಂಗ್ ರಮೇಶ್ ಜಾರಕಿ ಜನ ಯಾರು ಹೆಚ್ಚು ಪವರ್ಫುಲ್ ಯಾರ ಕೈಲಿ ಕ್ಷೇತ್ರವನ್ನ ಗೆಲ್ಸಿಗ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲ್ಸತ್ ತಾಕತ್ತು ಹ್ಮ್ ಈರಣ್ಣ ಕಡಾಡಿ ಅವ್ರಿಗಿದ್ಯಾ ಅಥವಾ ರಮೇಶ್ ಜಾರಕಿಹೊಳಿಗಿದ್ಯಾ ಇಬ್ರಿಗೂ ಇಲ್ವಾ ಏನ್ ಕತೆ ಕಾಮೆಂಟ್ ಮಾಡಿ ಇಬ್ರಲ್ಲಿ ಯಾರು ಪವರ್ಫುಲ್ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಫೈನ್ಲಿ ಕಳಕಳಿ ಎಸ್ ನಮ್ಮ ಕನ್ನಡ ಟಿವಿ ಕಳಕಳಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ಯಾರು ಅದು ನಿಮ್ಗೆ ಗೊತ್ತಿರುತ್ತೆ ಯಾರು ಯೋಗ್ಯರು ಅಯೋಗ್ಯರು ಯಾರು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಯಾರು ಒಳ್ಳೆಯವರಪ್ಪ ಯಾರನ್ನ ಆಯ್ಕೆ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ವಿಧಾನಸೌಧಕ್ಕೆ ಕಲಿಸಿದ್ರೆ ರಾಜ್ಯದ ಪರವಾಗಿ ಜೊತೆಗೆ ನಮ್ಮ ಕ್ಷೇತ್ರದ ಪರವಾಗಿ ಯಾರು ಮಾತನಾಡ್ತಾರೆ ಸಮಸ್ಯೆಗಳನ್ನ ಯಾರು ಇತ್ಯರ್ಥ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ರಾಜಕೀಯ ಪಾರ್ಟಿ ಜಾತಿ ಧರ್ಮ ಕುಲ ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಯಾರು ಬೆಸ್ಟ್ ಯಾರು ಉದ್ಧಾರ ಮಾಡಬಹುದು ನಿಮ್ಮನ್ನ ನಿಮ್ಮ ಕ್ಷೇತ್ರವನ್ನ ಅನ್ನೋದನ್ನ ನೋಡಿಕೊಂಡು ಆಯ್ಕೆ ಮಾಡಿ ಅವರನ್ನ ವಿಧಾನಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ